ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಗ್ರ್ಯಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟನ್ನು ನಾವು ತುಂಬ ವರ್ಷಗಳಿಂದ ನಾವು ಇದನ್ನು ಬ್ಯೂಟಿ ರೆಮಿಡಿ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಈಗ ಕಡಲೆ ಹಿಟ್ಟಿನ ಸೋಪು ಸಹ ಬಂದಿದೆ. ಸೊ ಕಡಲೆ ಹಿಟ್ಟಿಂದ ನಮ್ಮ ಫೇಸ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ. ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫುಲ್ ವಿಡಿಯೋನ ನೋಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೊದಲನೇದಾಗಿ ಈ ಕಡಲೆ ಹಿಟ್ಟಿಂದ ನಮ್ಮ ಫೇಸ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ಕಡಲೆ ಹಿಟ್ಟು ನಮ್ಮ ಆಕ್ನೆ ಟ್ರೀಟ್ಮೆಂಟ್ಗೆ ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಕಡಲೆ ಹಿಟ್ಟಲ್ಲಿ ಜಿಂಕ್ ಅನ್ನೋ ಅಂಶ ಇದು ಏನಿದೆಯೋ ಅದು ನಮ್ಮ ಆಕ್ನೆ ಕಾಸಿಂಗ್ ಇನ್ಫೆಕ್ಷನ್ನ ಫೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಆಕ್ನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಕಡಲೆ ಹಿಟ್ಟಲ್ಲಿ ಫೈಬರ್ ಅನ್ನೋ ಅಂಶ ಏನಿದೆಯೋ ಅದು ನಮ್ಮ ಸ್ಟ್ರೆಸ್ ಕಾಸಿಂಗ್ ಹಾರ್ಮೋನ್ಸ್ ಏನಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಈ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೋ ಆವಾಗಲೇ ನಮಗೆ ಬ್ರೇಕ್ಔಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು ಅಕ್ಕರ್ ಆಗೋದು. ಸೊ ಅದಕ್ಕೋಸ್ಕರ ಈ ಕಡಲೆ ಹಿಟ್ಟು ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ನಮ್ಮ ಆಕ್ನೆ ಟ್ರೀಟ್ಮೆಂಟ್ಗೆ. ನೆಕ್ಸ್ಟು ಕಡಲೆ ಹಿಟ್ಟು ಸನ್ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಕಡಲೆ ಹಿಟ್ಟು ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ನಮ್ಮ ಬಾಡಿ ಸ್ಕ್ರಬ್ಗೆ, ಮತ್ತು ಚೆನ್ನಾಗಿ ಎಕ್ಸ್ಫೋಲಿಯೇಟು ಸಹ ಮಾಡುತ್ತೆ. ಆ್ಯಸ್ ಅ ಫೇಸ್ ಎಕ್ಸ್ಫೋಲಿಯೇಟರ್ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಲಿಕ್ಕೆ ಕಡಲೆ ಹಸಿಟ್ಟು ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಯಾರ್ಯಾರಿಗೆ ಆಯಿಲಿ ಸ್ಕಿನ್ ಇದೆಯೋ ಅವ್ರಿಗಂತೂ ಇದು ಒಂದು ಒಳ್ಳೆ ಹೋಮ್ ರೆಮಿಡಿ. ಸೊ ಅವರು ಡೈಲಿ ಇದನ್ನು ಫೇಸ್ ಕ್ಲೆನ್ಸರ್ ಆಗಿ ಯೂಸ್ ಮಾಡ್ತಾ ಬಂದರೆ ಅವ್ರಿಗೆ ಆಯಿಲ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಓಪನ್ ಪೋರ್ಸ್ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೋಬೋದು ಅವರು. ನೆಕ್ಸ್ಟು ಯಾರ್ಯಾರಿಗೆ ಡ್ರೈ ಮತ್ತು ಫ್ಲೇಕಿ ಸ್ಕಿನ್ ಇದೆಯೋ, ಅಂದರೆ ಈ ವಿಂಟರ್ ಟೈಮಲ್ಲಿ ಮುಖ ಉಡ್ಕೊಳ್ಳೋದು ಜಾಸ್ತಿ, ಸೊ ಆವಾಗ ಏನು ಮಾಡಬೇಕಪ್ಪ ಅಂದರೆ ಕಡಲೆ ಹಿಟ್ಟು ಮತ್ತು ಹಾಲು ಇವೆರಡನ್ನ ಮಿಕ್ಸ್ ಮಾಡಿ ಡೈಲಿ ವಾಶ್ ಮಾಡ್ತಾ ಬಂದರೆ ಅವ್ರಿಗೆ ಡ್ರೈನೆಸ್ ಆಗಿರ್ಬೋದು ಮತ್ತು ಈ ಫ್ಲೇಕಿ ಸ್ಕಿನ್ನ ಅವರು ಕಡಿಮೆ ಮಾಡ್ಕೋಬೋದು. ಮತ್ತು ಈ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ನ ನಾವು ಅಪ್ಲೈ ಮಾಡೋದ್ರಿಂದ ಒಂದು ಇನ್ಸ್ಟೆಂಟ್ ಫೇರ್ನೆಸ್ ಮತ್ತು ಒಂದು ನ್ಯಾಚುರಲ್ ಗ್ಲೋ ನಮಗೆ ಇನ್ಸ್ಟೆಂಟಾಗಿ ಸಿಗುತ್ತೆ. ಆಮೇಲೆ ಯಾರ್ಯಾರಿಗೆ ಫೇಸಲ್ಲಿ ಈ ಆಕ್ನೆ ಮಾರ್ಕ್ಸ್ ಏನಿದೆಯೋ ಮತ್ತು ಬ್ಲೆಮಿಷಸ್ ಏನಿದೆಯೋ ಅದು ಗ್ರ್ಯಾಜುವಲಿ ಆಗಿ ಫೇಡ್ ಮಾಡಲಿಕ್ಕೆ ಈ ಕಡಲೆ ಹಸಿಟ್ಟು ಹೆಲ್ಪ್ ಮಾಡುತ್ತೆ. ನಮ್ಮ ಮುಖದಲ್ಲಿ ಫೈನ್ ಹೇರ್ಸ್ ಏನಿರುತ್ತೋ, ಸಣ್ಣ ಸಣ್ಣ ಕೂದಲು ಏನಿರುತ್ತೋ ಅದನ್ನು ಕಡಿಮೆ ಮಾಡಲಿಕ್ಕೂ ಸಹ ಕಡಲೆ ಹಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಫೇಸ್ ಪ್ಯಾಕ್ನ ನಾನು ಮುಂದಿನ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ಸ್ ನಮಗೆ ಈ ಕಡಲೆ ಹಿಟ್ಟಿಂದ ಸಿಗುತ್ತೆ ನಮ್ಮ ಫೇಸ್ಗೆ ಅನ್ನೋದನ್ನ. ಖಂಡಿತವಾಗ್ಲೂ ನಿಮ್ಮ ಬ್ಯೂಟಿ ರೆಜೀಮಲ್ಲಿ ಇದನ್ನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಒಳ್ಳೆ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ನೋಡೋಣ ಈ ಕಡಲೆ ಹಿಟ್ಟಿಂದ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ. ಕಡಲೆ ಹಿಟ್ಟು ಒಂದು ಎಕ್ಸಲೆಂಟ್ ಏರ್ ಕ್ಲೆನ್ಸರ್ ಆಗಿ ಕೆಲಸ ಮಾಡುತ್ತೆ. ಏರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ, ಹೇರ್ ಫಾಲ್ನ ಪ್ರಿವೆಂಟ್ ಮಾಡುತ್ತೆ, ಮತ್ತು ಡ್ಯಾಂಡ್ರಫ್ ಇರೋರು ಸಹ ಇದನ್ನು ಯೂಸ್ ಮಾಡ್ಬೋದು. ಡ್ಯಾಂಡ್ರಫ್ ಕಡಿಮೆ ಮಾಡಲಿಕ್ಕೂ ಈ ಕಡಲೆ ಹಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಯಾರ್ಯಾರಿಗೆ ಫ್ರಿಜ್ ಹೇರ್ ಇರುತ್ತೋ, ಅಂದರೆ ಎಸ್ಪೆಷಲಿ ಈ ವಿಂಟರ್ ಟೈಮಲ್ಲಿ ಫ್ರಿಜಿನೆಸ್ ಆಗೋದು ಜಾಸ್ತಿ, ಸೊ ಅವರು ಸಹ ಕಡಲೆ ಹಿಟ್ಟಿನ ಹೇರ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಫ್ರಿಜಿನೆಸ್ ಕಡಿಮೆ ಮಾಡ್ಬೋದು. ಒಂದು ನ್ಯಾಚುರಲ್ ಶೈನು ಈ ನಿಮಗೆ ಸಿಗುತ್ತೆ ಕಡಲೆ ಹಿಟ್ಟಿನ ಏರ್ ಪ್ಯಾಕಿಂದ. ನೋಡಿದ್ರಲ್ಲ ಎಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಕಡಲೆ ಹಿಟ್ಟಿಂದ ನಮ್ಮ ಫೇಸ್ಗಾಗಿರ್ಬೋದು, ನಮ್ಮ ಕೂದಲಿಗಾಗಿರ್ಬೋದು ಅಂತ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಕಡಲೆ ಹಿಟ್ಟಿನ ಸೋಪು ಸಹ ನಮಗೆ ಸಿಗ್ತಿದೆ. ಸೊ ಆ ಸೋಪ್ ಯಾರು ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ. ಬಾಯ್ ಗಾಯ್ಸ್.